ಸೊ ಇವಾಗ ನಾವು ಓಡಿಸ್ತಾ ಇದ್ದೀವಿ ಸುಜುಕಿ ವಿ ಸ್ಟಾರ್ಮ್ SX250. ಒಳ್ಳೆ ಮಜಾ ಇದೆಯಪ್ಪ ಗಾಡಿ. ಇದು ಬಂದ್ಬಿಟ್ಟು ಲೋ ಸೀಟ್ ಹಾಕಿದ್ದಾರೆ ಇದಕ್ಕೆ. ಸೊ ಆಕ್ಚುಲಿ ಬೈಕ್ ಹೈಟ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಆಗಿದೆ. ಸೊ ಹಿಂದ್ಗಡೆ ಹಿಂದೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರೋದ್ರಿಂದ ಆ ಥರ ಮಜಾ ಇದೆ ಗುರು. ಇದು ಎಕ್ಸ್ಪಲ್ಸ್ ಓಡಿಸ್ಬಿಟ್ಟು ಇದು ಓಡಿಸಿದ್ರೆ ಸೀರಿಯಸ್ ಆಗಿ ಒಳ್ಳೆ ಮಜಾ ಇದೆ. ಸುಜುಕಿದು ಒಳ್ಳೆ ಪೆಪ್ಪಿ ಇಂಜಿನ್ನು. ಸೊ ಈ ಬೈಕಲ್ಲಿ ಪವರ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 26 BHP ಪವರ್ ಬರುತ್ತೆ. ಸೊ ಅರೌಂಡ್ 23 Nm ಟಾರ್ಕ್ ಬರುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಮಾಡಲ್, ಇದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗೋವಂಥ ಮಾಡಲ್ ಇದು. ಸೊ ಎಸ್ಪೆಷಲಿ ಏಷ್ಯಾ ಆಸ್ಟ್ರೇಲಿಯಾ ಅಲ್ಲೆಲ್ಲ ಜಾಸ್ತಿ ಹೆವಿ ಕ್ಲಿಕ್ ಇದೆ. ಇದನ್ನು ಬೇಬಿ ವಿ ಸ್ಟ್ರಾಮ್ ಅಂತ ಕರೀತಾರೆ. ಇದನ್ನು ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಎಲ್ಲ ಬರುತ್ತೆ ಇದರಲ್ಲಿ. ಸೊ ಇದರಲ್ಲೇ ಕಾಲ್ಸು ಮೆಸೇಜಸ್ಸು ಎಲ್ಲ ಡಿಸ್ಪ್ಲೇ ಆಗುತ್ತೆ ನೋಡಿ. ಪೇರಿಂಗ್ ಮೋಡ್ ಅಂತ ಇದೆ. ಸೊ ನಿಮ್ಮ ಸ್ಮಾರ್ಟ್ಫೋನ್ ಪೇರ್ ಮಾಡಿಕೊಂಡ್ರೆ ನಿಮ್ಗೆ ಇದರಲ್ಲೆಲ್ಲ ತೋರಿಸುತ್ತೆ. ಆ್ಯಕ್ಚುಲಿ ಆಫ್ ಮಾಡೋಣ ಗಾಡಿ. ಒಳ್ಳೆ ಚೆನ್ನಾಗಿದೆ ಸುಜುಕಿ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಹೈಟ್ ಮೀನ್ಸ್ ಲೈಕ್ ಲೆಂತ್ ತುಂಬ ಚೆನ್ನಾಗಿದೆ. ಇದು ಒಳ್ಳೆ ಟೂರಿಂಗ್ ಮಾಡ್ಬೋದು. ಎಲ್ಲ ಫೈಬರ್ ಇದು. ಸೊ ಆಲ್ಮೋಸ್ಟ್ 12 liters ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇಲ್ಲಿ USB ಚಾರ್ಜರ್ ಬೇರೆ ಕೊಟ್ಟಿದ್ದಾರೆ. ಬನ್ನಿ ಬನ್ನಿ ಓಪನ್ ಮಾಡೋಣ ಹೆಂಗೋಗುತ್ತೆ ಅಂತ. ಒಂದ್ಸತಿ ನೋಡ್ಕೊಂಬಿಡೋಣ ಗಾಡಿ ಹೆಂಗೈತೆ ಅಂತ. ಸೊ ಸುಜುಕಿ ವಿ ಸ್ಟ್ರಾಮ್ SX250. ಇದೊಂದು ಸ್ವಲ್ಪ ಅಪ್ಸೈಡ್ ಡೌನ್ ಫೋರ್ಕ್ ಕೊಟ್ಟಿದ್ರೆ 43 mm ಶೋ ಆದ ಯಾವ್ದಾರು ಒಂದು ಸ್ವಲ್ಪ ಸಸ್ಪೆನ್ಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೊ ಇದಕ್ಕೆಲ್ಲ ಸ್ವಲ್ಪ ಟೂರಿಂಗ್ ಮಿಷಿನ್ ಅಲ್ವಾ ಇದು. ಸೊ ಇದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 205 mm ಏನೋ ಬರುತ್ತೆ ಇದು ಗ್ರೌಂಡ್ ಕ್ಲಿಯರೆನ್ಸು. ಅದು ಬಿಟ್ಟರೆ ಇದು ಆಯಿಲ್ ಕೂಲ್ಡ್ ಇಂಜಿನ್ ಇಲ್ಲೇ ಇದೆ ನೋಡಿ, ಸುಜುಕಿ ಆಯಿಲ್ ಕೂಲಿಂಗ್ ಸಿಸ್ಟಮ್ ಅಂತ. ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ 120 mm ಬರುತ್ತೆ. ಸಸ್ಪೆನ್ಷನ್ ಟ್ರಾವೆಲ್ ಅಟ್ಲೀಸ್ಟ್ ಮಿನಿಮಮ್ 160 mm ಅವರು ಸಸ್ಪೆನ್ಷನ್ ಟ್ರಾವೆಲ್ ಇರಬೇಕಾಗಿತ್ತು. ಸೊ ಇದೆಲ್ಲ ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಮುಂದ್ಗಡೆ LED ಸೆಟಪ್ ಬರುತ್ತೆ. ಸೊ ಇದು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನೈಸ್ ಸೀಟು ಚೆನ್ನಾಗಿದೆ, ಒಳ್ಳೆ ಕಂಫರ್ಟಬಲ್ ಆಗಿದೆ. ಇದು ಆ್ಯಕ್ಚುಲಿ ಸ್ಟಾಕ್ ಬರೋದು, ಇನ್ನೊಂದು ಸ್ವಲ್ಪ ಹೈಟ್ ಬರುತ್ತೆ ಸೀಟು. ಇದೊಂದು ಸ್ವಲ್ಪ ಲೋ ಕೊಟ್ಟಿದ್ದಾರೆ ಯಾಕಂದರೆ ಟೆಸ್ಟ್ ಡ್ರೈವ್ ವೆಹಿಕಲ್ ಅಲ್ಲ. ಹಾಗಾಗಿ ಬನ್ನಿ ಹೋಗೋಣ. ನಾನು ಅದೇ ಡೌಟಲ್ಲಿದ್ದೀನಿ ಆ್ಯಕ್ಚುಲಿ, ವಿ ಸ್ಟಾರ್ಮ್ ಇದು ತೊಗೊಳೋದ ಅಥವಾ ಎಕ್ಸ್ಪಲ್ಸ್ ಪ್ರೋ ತೊಗೊಂಬಿಡೋಣ 200 cc ಅದು ನೋಡ್ತಾ ಇದ್ದೀನಿ. ಬಟ್ ಪವರ್ ವೈಸ್ ಇದು ತುಂಬ ಚೆನ್ನಾಗಿದೆ ಇದು ಪವರ್. ಎಕ್ಸ್ಪಲ್ಸ್ ಏನಂತ ಅಂದರೆ ಅದೇನಂದರೆ ಬರೀ ಆಫ್ ರೋಡಿಂಗಲ್ಲಿ ಒಳ್ಳೆ ಮಜಾ ಇರುತ್ತೆ, ಬಟ್ ಹೈವೇ ಎಲ್ಲ ಬಂದಮೇಲೆ ಪವರೇ ಸಾಕಾಗಲ್ಲ ನಿಮ್ಗೆ. ಅದೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 80-90 ಅಷ್ಟೇ ಕ್ರೂಸಿಂಗ್ ಅದ್ರದ್ದು. ಬಟ್ ಇದು ಹಾಗಲ್ಲ, ಇದು ಆರಾಮಾಗಿ ಕ್ರೂಸ್ ಮಾಡ್ಬೋದು. ಇದೆಲ್ಲ ಆರಾಮಾಗಿ 120-130 ಕ್ರೂಸಿಂಗ್ ಸ್ಪೀಡ್ ಇಟ್ಕೊಬೋದು, ಚೆನ್ನಾಗಿರುತ್ತೆ ಇದು. ಬನ್ನಿ ಸಿಗ್ನಲ್ ಬಿಡ್ತು ಓಪನ್ ಮಾಡೋಣ.
ಏನ್ ಸಿಟಿಗ ಅಂತೂ ಈಟ್ ಆಡ್ಸ್ಬಿಡ್ಬೋದು ಗುರು, ಹಂಗೈತೆ ಗಾಡಿ ಇದು, ಸರಿಗೆ ಈಟ್ ಆಡ್ಸ್ಬೋದು ಸಿಟಿಲಿ ಅಂತೂ. ಪಾರ್ಟ್ನರಿಂಗ್ ಅಂತೂ ಎಷ್ಟು ಕಾನ್ಫಿಡೆಂಟ್ ಅವ್ರೆ ನೋಡಿ, ಬೈಕ್ ಒಂದು ಸಿಕ್ಕಾಬಡೆ ಲೈಟ್ ವೈಟು, ಏನ್ ಬರೋ 167 kgs ಏನೋ ಇರೋದು ಅಷ್ಟೇ ಬೈಕ್ ಇದು, ಕ್ರೇಜಿ ಗುರು. ಈ ಸುಜುಕಿ ಇಂಜಿನ್ಸ್ ಎಲ್ಲ ಏನಂತ ಅಂದರೆ, ಇದೆಲ್ಲ 5000 rpm ಆದಮೇಲೆ ಒಂಥರ ಲೀನಿಯರ್ ಆಗಿ ಶೂಟ್ ಆಗ್ಬಿಡುತ್ತೆ ಇದು ಗಾಡಿ. ಸೊ ಅದೇ ಬೆಸ್ಟ್ ಅಡ್ವಾಂಟೇಜ್ ಸುಜುಕಿ ಇಂಜಿನ್ಸ್ ಎಲ್ಲ ಅಂದರೆ, ಸಿಕ್ಕಾಪಡೆ ಪೆಪಿ ಇಂಜಿನ್ಸ್ ಇದೆಲ್ಲ. ನಾನು ಸೂಪರ್ ಬೈಕ್ಸಲ್ಲೆಲ್ಲ ಹಯಾಬೂಸ ಜಿಕ್ಸರ್ ಎಲ್ಲ ಓಡಿಸಿದ್ದೀನಲ್ಲ 1000 cc ಅದೆಲ್ಲ, ಸೊ ಅದೂ ಅಷ್ಟೇ. ಅವೆಲ್ಲ ಕ್ಯಾರೆಕ್ಟರ್ ಗೊತ್ತಾಗೋದು ಆಲ್ಮೋಸ್ಟ್ 4000, 5000, 6000 rpm ಆದಮೇಲೆ ಅದೆಲ್ಲ ಶೂಟ್ ಆಗೋಗ್ಬಿಡ್ತದೆ ಗಾಡಿಗಳು. ಬನ್ನಿ ಇಲ್ಲ ಯೂ ಟರ್ನ್ ತಗೊಳ್ಳೋಣ. ವಾವ್, ಸಕ್ಕದಾಗಿದೆ ಇದು. ಆ್ಯಕ್ಚುಲಿ ಟೆಸ್ಟ್ ಡ್ರೈವ್ ವೆಹಿಕಲ್ಲು, ಇದನ್ನ ಎಷ್ಟೊಂದು ರುಬ್ಬಾಡ್ಬಿಟ್ಟವ್ರೆ, ಇನ್ನು ಹೊಸ ಗಾಡಿ ತೊಗೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರು ಅಂತೂ ಒಳ್ಳೆ ಮಜಾ ಇರುತ್ತೆ. ಗಾಡಿ ಸಕ್ಕದವ್ರೆ, ಎಷ್ಟೋರಿದೆ ಗಾಡಿ ಇದೆ? ಅದೇ ಬೇಗ ಒಂದು ಸ್ವಲ್ಪ ರಫ್ಯೂಸ್ ಮಾಡ್ಬಿಟ್ಟಿದ್ದೀರ ಇಂಜಿನ್ ಎಲ್ಲ, ಹೊಸ ಗಾಡಿ ಇನ್ನೇ ಚೆನ್ನಾಗಿರುತ್ತಂತಲ್ಲ ಅದಲ್ವಾ? ಸೆಂಟರ್ ಸ್ಟ್ಯಾಂಡ್ ಬರಲ್ಲ ಇದಕ್ಕೆ, ಇದು ಆಕ್ಸೆಸರಿ ಸಿಗುತ್ತಾ? ಅದು ಸೆಂಟರ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ಪಂಚರ್ ಇಂಚರ್ ಆದ್ರೆ ಹೆಂಗೆ ಗುರು ಕತೆ? ಪ್ಯಾಡಾಕ್ಸ್ ಎಲ್ಲ ಕಡೆ ತಗೊಂಡೋಗಾಯ್ತದ ಪ್ಯಾಡಾಕ್ ಸ್ಟ್ಯಾಂಡ್ನ. ಚೆನ್ನಾಗಿದೆ, ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದ? ಇದು ನೋಡಿ, ಎಲ್ಲದರಲ್ಲೂ ಒಂದೇ ಇಂಜಿನ್ ಜಿಕ್ಸರ್ SF, ಇದರಲ್ಲೂ ಸೇಮ್ 250 cc ಏನೇನು ಬರುತ್ತೋ, ಸೊ ಎಲ್ಲ ಒಂದೇ ಇಂಜಿನ್ ಇದರಲ್ಲಿ.